ಶ್ರೀ ಗುರುಭ್ಯೋ ನಮಃ ತೀರ್ಥಪ್ರಾಶನೆಯನ್ನು ಹೇಗೆ ಮಾಡಬೇಕು ತೀರ್ಥಪ್ರಾಶನೆ ಮಾಡೋದರಿಂದ ಏನು ಪ್ರಯೋಜನ ಎನ್ನುವುದನ್ನು ತಿಳಿಯಲು ಪ್ರಯತ್ನ ಪಡೋಣ ತೀರ್ಥಪ್ರಾಶನೆಯನ್ನು ಹೇಗೆ ಮಾಡಬೇಕು ಅಂದರೆ ಎಡಗೈಯಲ್ಲಿ ಬಟ್ಟೆಯನ್ನು ಇಟ್ಟುಕೊಳ್ಳಬೇಕು ಅದರ ಮೇಲೆ ಬಲಗೈಯನ್ನು ಇಟ್ಟು ತೀರ್ಥವನ್ನು ಹಾಕಿಸಿಕೊಂಡು ಮೂರು ಬಾರಿ ತೀರ್ಥಪ್ರಾಶನೆಯನ್ನು ಮಾಡಬೇಕು ತೀರ್ಥಪ್ರಾಶನೆಯನ್ನು ಮಾಡಬೇಕಾದಾಗ ಶಬ್ದವನ್ನು ಮಾಡಬಾರದು ಭಗವಂತನ ಸ್ಮರಣೆಯಿಂದ ಆ ತೀರ್ಥಪ್ರಾಶನೆಯನ್ನು ಮಾಡಬೇಕು ತೀರ್ಥಪ್ರಾಶನೆ ಮಾಡೋದರಿಂದ ಏನು ಪ್ರಯೋಜನ ಅಂತಂದರೆ ಪ್ರಥಮಂ ಕಾಯಶುದ್ಧಿ ಸ್ಯಾತ್ ದ್ವಿತೀಯಂ ಧರ್ಮಸಾಧನ ತೃತೀಯ ಮೋಕ್ಷ ಆಪ್ನೋತಿ ಏವಂ ತೀರ್ಥಂ ತ್ರಿಧಾ ಪಿಬೇತ್ ಮೊದಲನೆಯ ಬಾರಿ ತೀರ್ಥಪ್ರಾಶನೆಯನ್ನು ಮಾಡಿದಾಗ ಆ ತೀರ್ಥಪ್ರಾಶನೆಯಿಂದ ನಮ್ಮ ದೇಹದ ಶುದ್ಧಿಯಾಗತ್ತೆ ಎರಡನೆಯ ಬಾರಿ ನಾವು ತೀರ್ಥಪ್ರಾಶನೆಯನ್ನು ಮಾಡಿದಾಗ ಆ ತೀರ್ಥಪ್ರಾಶನೆಯಿಂದ ನಮಗೆ ಧರ್ಮದಲ್ಲಿ ಆಸಕ್ತಿ ಬೆಳೆಯುತ್ತೆ ಪುಣ್ಯ ಬರುತ್ತೆ ಮೂರನೆಯ ಬಾರಿ ತೀರ್ಥಪ್ರಾರ್ಥನೆಯನ್ನು ಮಾಡುವುದರಿಂದ ಮುಕ್ತಿಯೇ ಸಿಗತ್ತೆ ಎಂಬ ಮಾತನ್ನು ಶಾಸ್ತ್ರಕಾರರು ತಿಳಿಸ್ತಾರೆ ತೀರ್ಥ ಎಂಬ ಶಬ್ದವೇ ಆ ಅರ್ಥವನ್ನು ಹೇಳುತ್ತೆ ತೀ ತೀರ್ ಅಂತಂದರೆ ದೈತ್ಯರವ ದೈತ್ಯರ ನಾಶ ಅಂತರ್ಥ ಶಾಸ್ತ್ರಕಾರರು ಹೇಳ್ತಾರೆ ತೀರ್ ಎಂಬ ಶಬ್ದ ದೈತ್ಯರ ನಾಶವನ್ನು ಹೇಳುವಂತಹ ಶಬ್ದ ಕಾಮಕ್ರೋಧಾದಿಗಳನ್ನು ಹುಟ್ಟಿಸುವಂತಹ ದೈತ್ಯರ ನಾಶವನ್ನು ಮಾಡುವ ಮೂಲಕ ಥ ಅಂದರೆ ಮೋಕ್ಷ ಸಾಧನವಾಗಿದೆ ಕಾಮಕ್ರೋಧಾದಿಗಳನ್ನು ಹುಟ್ಟಿಸುವಂತಹ ದೈತ್ಯರ ನಾಶವನ್ನು ಮಾಡುವ ಮೂಲಕ ಭಗವಂತನಲ್ಲಿ ಭಕ್ತಿ ಹುಟ್ಟಿ ಆ ಭಕ್ತಿ ದ್ವಾರ ಭಗವಂತನ ಪ್ರಸಾದ ಆ ಪ್ರಸಾದ ದ್ವಾರ ಮೋಕ್ಷ ಆಗತ್ತೆ ಎಂಬ ಮಾತನ್ನು ತೀರ್ಥ ಎಂಬ ಶಬ್ದವೇ ನಮಗೆ ತಿಳಿಸಿಕೊಡುತ್ತದೆ ಎಂದು ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾರೆ ಶ್ರೀಕೃಷ್ಣ ಅರ್ಪಣಮಸ್ತು